ನಮಸ್ಕಾರ ವೀಕ್ಷಕರೇ. ಸದ್ಯ ರಿಷಭ ಮತ್ತು ಸಾಹುಕ್ ಬುತ್ಕಿ ನಡುವೆ ಹೋರಾಟ ಮಾಡಿದ್ದನ್ನು ಈಗ ಸದ್ಯ ವೀಡಿಯೋ ರಿಲೀಸ್ ಆಗಿದೆ. ಹೌದು, ರಿಷಭ್ ಸಿಂಗ್ ಅವರು ಏನಾದರೂ ಎಲ್ಲಿ ಹೋದರು ಅಂತ ಎಷ್ಟೋ ಜನಕ್ಕೆ ಇದು ಪ್ರಶ್ನೆಯಾಗಿ ಉಳಿದಿತ್ತು. ಈಗ ಎಲ್ಲದಕ್ಕೂ ಕೂಡ ರಿಷಭ್ ಸಿಂಗ್ ಅವರು ಈಗ ಉತ್ತರವನ್ನು ಕೊಟ್ಟಿದ್ದಾರೆ ತಮ್ಮ ವಿಡಿಯೋ ಬಿಡುಗಡೆ ಮಾಡೋದ್ರ ಮೂಲಕ. ಒಂದು ವರ್ಷವರೆ ವರ್ಷಗಳ ಹಿಂದೆ ಸದ್ಯ ಅವರಿಗೆ ಅಪಘಾತವಾಗಿತ್ತು. ಕಾರ್ ಅಪಘಾತದಲ್ಲಿ ಅವರ ಸ್ನೇಹಿತೆ ಚಿಕ್ಕಪುಟ್ಟ ಗಾಯಗಳಿಂದ ಏನೋ ಹೊರಗೆ ಬಂದಿದ್ದರು. ಆದರೆ ರಿಷಭ್ ಸಿಂಗ್ ಮಾತ್ರ ಹೊರಗೆ ಬರೋ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಅವರಿಗೆ ಬೆನ್ನು ಮೂಳೆ ಮುರಿದು ಹೋಗಿತ್ತು. ಅಷ್ಟೇ ಅಲ್ಲ, ಅವರಿಗೆ ಕಾಲಿನ ಸ್ವಾಧೀನ ಭಾಗವನ್ನು ಕೂಡ ಈಗ ಮುರಿದು ಹೋಗಿತ್ತು ಅಂತ ಹೇಳ್ಬೋದು. ಹೌದು, ಈಗ ಅವರು ವಾಕರ್ ಮತ್ತು ಸ್ಟಿಕ್ ಎಲ್ಲ ಹಿಡಿದುಕೊಂಡು ಈಗ ನಡೆದಾಡ್ತಿದ್ದಾರೆ. ಇವರು ಖ್ಯಾತ ನಟರಾದಂಥ ಆದಿತ್ಯ ಅವರ ಸ್ವಂತ ತಂಗಿ, ಡೆಡ್ಲಿ ಸೋಮ ಆದಿತ್ಯ ಅವರ ಸ್ವಂತ ತಂಗಿ, ಹಾಗೂ ರಾಜೇಂದ್ರ ಸಿಂಗ್ ಬಾಬು ಅವರ ಪ್ರೀತಿಯ ಮಗಳು ಅಂತ ಹೇಳ್ಬೋದು. ಕೊನೆಗೆ 2 ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ನಂತರ ಈಗ ಎದ್ದು ಬಂದಿದ್ದಾರೆ ಫಿನಿಕ್ಸ್ ಪಕ್ಷಿ ಅಂತಂದೇ ಹೇಳ್ಬೋದು. ರಿಷಭ್ ಸಿಂಗ್ ಅವರು ಒಂದು ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಅಂತ ಈಗ ಬಂದಿದ್ದಾರೆ. ಹೌದು, ಇವರು ಈಗ ತಾನೇ ಈಗ ಸ್ವಲ್ಪ ಸುಧಾರಿಸ್ಕೊಂಡು ಈಗ ವಾಕರ್ ಸ್ಟಿಕ್ ಹಿಡಿದುಕೊಂಡು ನಡೆದಾಡ್ತಿದ್ದಾರೆ. ಹೌದು, ಸೊಂಟದ ಮೂಳೆ ಈಗ ತಕ್ಕ ಮಟ್ಟಿಗೆ ಸ್ವಾಧೀನಕ್ಕೆ ಬರ್ತಾ ಇದೆ. ಹೌದು, ಇನ್ನು ರಿಷಭ್ ಸಿಂಗ್ ಅವರು ಮುಂದೆ ಸಿನಿಮಾಗಳಲ್ಲಿ ಮಾಡೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತದೆ. ಆದರೆ ರಿಷಭ್ ಸಿಂಗ್ ಅವರು ಜೀವನದಲ್ಲಿ ಮುಂದೆ ಸಾಕಷ್ಟು ಸಾಧನೆಗಳಂತೂ ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು. ಏನೇ ಆಗಲಿ, ರಿಷಭ್ ಸಿಂಗ್ ಅವರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅಂತ ಬಯಸ್ತಾ ಈ ವಿಡಿಯೋ